ನಾನು ರಾಜ್ಯದ ಅಧ್ಯಕ್ಷರಾಗಿರುವಂಥ ವಿಜಯೇಂದ್ರವರು ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಜಿಲ್ಲೆಯವರಾಗಿದ್ದರಿಂದ ಅದು ಯಡಿಯೂರಪ್ಪನವ್ರ ಮಗ ಇವತ್ತು ರಾಜ್ಯ ಅಧ್ಯಕ್ಷರಾಗಿದ್ದಾರೆ, ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ 6 ತಿಂಗಳ ನಂತರ ಜ್ಞಾನೋದಯ ಆಗಿ ಒಂದು ರಾಷ್ಟ್ರೀಯ ಪಕ್ಷ ಅಧ್ಯಕ್ಷನ ಮಾಡಿದ್ದಾರೆ ಅಂತ ಹೇಳಿದಾಗ ಇವತ್ತು ಸ್ವಲ್ಪ ನೆಮ್ಮದಿಯಾಗಿದೆ. ನಮ್ಮ ಉದ್ದೇಶ ಏನಿತ್ತು, ವಿರೋಧ ಪಕ್ಷದವರು ಯಾವತ್ತೂ ನಮ್ಮ ಜೊತೆಗೆ ವಾದ ಮಾಡಲಿಕ್ಕೆ ಅಥವಾ ಮಾತಾಡಲಿಕ್ಕೆ ಯಾವುದೇ ಒಂದು ಶಕ್ತಿ ಇರಲಿಲ್ಲ ಅವರಿಗೆ. ಇವತ್ತು ರಾಜ್ಯದ ಯಡಿಯೂರಪ್ಪನವರ ಪುತ್ರ ಅಂತ ಹೇಳಿ ಇವತ್ತು ಭಾಳಷ್ಟು ಸೀನಿಯರ್ ಜನ ಇದ್ದರು, ಆದರೆ ಅವ್ರು ಯಾರಿಗೆ ಕೊಡದೆ ಇವತ್ತು ವಿಜಯೇಂದ್ರ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಬೇಡ ಅನ್ನೋಲ್ಲ, ಖುಷಿಯಾಗಿದೆ. ಆದರೆ ಇದು ಮುಳ್ಳಿನ ಹಾಸಿಗೆ ಸಾಮಾನ್ಯದಲ್ಲ, ಇದು ಮುಳ್ಳಿನ ಹಾಸಿಗೆ ಇದು. ಯಾಕೆಂದರೆ ಘಟಾನುಘಟಿಗಳು ಆದಂಥ ಯತ್ನಾಳವ್ರು ಈಗ ಶುರು ಮಾಡ್ತಾರೆ. ಇವತ್ತೇ ಯತ್ನಾಳವ್ರು ನನಗೆ ಕೊಡ್ತೇನೆ ಅಂತ ಕೂತಿದ್ರು. ಭಾಳ ಜನ ಇವತ್ತು ವಿರೋಧ ಪಕ್ಷದ ನಾಯಕರು ಕೆಲವರು ಕಾಯ್ತಾ ಇದ್ದಾರೆ, ಅಧ್ಯಕ್ಷರಿಗೆ ಕೇಳ್ತಾ ಇದ್ರು. ಯತ್ನಾಳರು ಹೇಳಿದ್ರು ಹಿಂದೆ, ಏನ್ರಿ ಯಡಿಯೂರಪ್ಪನವ್ರ ಮಗ 10,000 ಕೋಟಿ ಮಾಡಿದ್ದಾನೆ ವಿಜಯೇಂದ್ರ, ಅಲ್ಲೆಲ್ಲ ದುಬಾಯಲ್ಲಿ ಇಟ್ಟು ಬಂದಾನೆ, ಅಲ್ಲಿ ಇಟ್ಟು ಬಂದಾನೆ ಅಂತ ಹೇಳಿದರು. ಅಂಥವ್ರ ಬಾಯಲ್ಲಿ ಬಂದಿದ್ದನ್ನು ನೀವು ಕೇಳಿದಿರಿ. ಇವತ್ತು ಅಧಿಕಾರ ಇವತ್ತು ತಗೊಂಡಿದ್ದಾರೆ. ಆದ್ದರಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ, ನಾವು ಗಟ್ಟಿಯಾಗಿ 136 ಸೀಟನ್ನು ಗೆದ್ದಿದ್ದೀವಿ. ಯಡಿಯೂರಪ್ಪನವರ ನೇತೃತ್ವದ ಅವರ ಆಶ್ರಯದಲ್ಲೇ 56 ಸೀಟು 60 ಸೀಟಿಗೆ ಬಂದಿದ್ದಾರೆ ಅವರು, ಅಲ್ವಾ? ಹಾಗಾಗಿ ವಿಜಯೇಂದ್ರ ಇವತ್ತು ಬಂದಿದ್ದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ನಷ್ಟ ಇಲ್ಲ, ಅವ್ರ ಪಕ್ಷಕ್ಕೆ ನಷ್ಟ ಆಗಿರ್ಬೋದು, ನಮಗೆ ಲಾಭ ಆಗಿದೆ, ಇದರಿಂದ ಲಾಭನೇ ಆಗಿದೆ. ಆದರೆ ವಿಜಯೇಂದ್ರ ಒಬ್ಬ ಯುವಕರೇ ಕೊಟ್ಟಿದ್ದಾರೆ, ಅವರಿಗೆ ನಾನು ಮತ್ತೊಂದು ಸರಿ ಅಭಿನಂದನೆ ಸಲ್ಲಿಸ್ತೇನೆ.